ರೈತನನ್ನು ದೇಶದ ಬೆನ್ನೆಲುಬು ಅಂತಾರೆ. ಅದೇ ರೀತಿ ಹಳ್ಳಿಗಳಲ್ಲಿ ಹಸುಗಳು ಕುಟುಂಬದ ಬೆನ್ನೆಲುಬು ಅನ್ನೋದು ಕೂಡ ಅಷ್ಟೇ ಸತ್ಯ. ಮನೆಗೊಂದು ಹಸು ಇದ್ದರೆ ಅದು ಆದಾಯದ ಬ್ಯಾಂಕ್ ಇದ್ದಂತೆ. ವಾಣಿಜ್ಯ ಬೆಳೆ ರೈತನ ಕೈ ಸುಟ್ಟರೂ ಹಾಲು ರೈತನ ಜೇಬು ತುಂಬುತ್ತದೆ. ಹೇಗೆಂದರೆ ಒಂದು ಹಸು ತಗೊಂಡ್ರೆ ಮನೆಗೆ ಎರಡು ಹಸು ಇದ್ದರೆ ಎಲ್ಲ ಜೀವನ ಮಾಡ್ಬೋದು ಪ್ರತಿಯೊಬ್ಬರೂನು. ಆಮೇಲೆ ಇನ್ನೂ ಉಳಿತದೆ. ನಾವು 30 ವರ್ಷದಿಂದ ನಾವು ಬಂದ ಇಂಕ ಸಾಕ್ತಾನೆ ಇದ್ದೀವಿ. ಎಷ್ಟು ತಿಂಗಳಿಗೆ ಎಷ್ಟು ಸಂಪಾದನೆ ಗಳಿಸ್ಬೋದು ಸರ್? ಈ ಕಡಿಮೆ ಮುಂಚೆ ಒಂದು 20,000 ರೂಪಾಯಿ ಗಂಟ 20-25,000 ಗಂಟ ಸಂಪಾದನೆ ಆಗಿದೆ. ಈಗ ಒಂದು ಸ್ವಲ್ಪ ಕಡಿಮೆ, ಎಲ್ಲ ಫಲ ಆಗಿದೆ. ಹೌದು, ಒಂದು ಎರಡು ಹಸು ಕಟ್ಟಿಕೊಂಡರೆ ತಿಂಗಳಿಗೆ ಎರಡು ಕಂತಲ್ಲಿ ಸಂಬಳದ ರೂಪದಲ್ಲಿ ಹಣ ರೈತನ ಬ್ಯಾಂಕಿಗೆ ನೇರವಾಗಿ ಬಂದು ಬೀಳುತ್ತದೆ. ಇರುವ ಹುಲ್ಲು ಹಿಂಡಿ ಭೂಸ ಸಂಪನ್ಮೂಲಗಳಲ್ಲೇ ಹಳ್ಳಿಗಾಡಿನ ರೈತ ಹಸು ಸಾಕಿ ಹಾಲು ಹಾಕಿ ನೆಮ್ಮದಿ ಜೀವನ ಸಾಗಿಸುತ್ತಿದ್ದಾನೆ. ಈ ಹೈನುಗಾರಿಕೆ ಮೇಲೆ ಅವಲಂಬಿತ, ಯಾಕೆ ಅಂದರೆ ಬೇರೆ ಕೃಷಿಗಳಲ್ಲೆಲ್ಲ ರೇಟ್ ಸಿಕ್ಕಿದ್ರೆ ಬೆಳೆ ಇರೋದಿಲ್ಲ, ಬೆಳೆ ಸಿಕ್ಕಿದ್ರೆ ರೇಟ್ ಇರೋದಿಲ್ಲ. ಆದರೆ ಹೈನುಗಾರಿಕೆನ ನಂಬ್ಕೊಂಡಂಥ ಜನಕ್ಕೆ 15 ದಿವಸಕ್ಕೊಂದ್ಸೊಮ್ಮೆ ಪೇಮೆಂಟು ಸುಗಮವಾಗಿ ಅವ್ರ ಅಕೌಂಟ್ಗೆ ಹೋಗೋ ವ್ಯವಸ್ಥೆ ನೇರವಾಗಿದೆ. ಸಾಕಷ್ಟು ಜೀವನಗಳು, ಸಾಕಷ್ಟು ಕುಟುಂಬಗಳು ಇದರಿಂದ ಜೀವನ ಮಾಡ್ತಾ ಇದೆ. ಆದ್ದರಿಂದ ತುಂಬಾ ಖುಷಿ ಇದೆ ಹೈನುಗಾರಿಕೆಯಲ್ಲಿ. ಬೆಂಗಳೂರು ನಗರ ಜಿಲ್ಲೆಯ ಹಾಲು ಒಕ್ಕೂಟ ಬಮ್ ಮತ್ತು ಸರ್ಕಾರ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಮಿಶ್ರ ಸಂಸ್ಕೃತಿಗಳ ಸಂಗಮ ಯಲಹಂಕ ತಾಲೂಕಿನಲ್ಲಿ 186 ಹಾಲು ಉತ್ಪಾದಕ ಸಹಕಾರ ಸಂಘಗಳಿವೆ. ಹೆಸರಘಟ್ಟ, ಜಾಲ, ದಾಸನಪುರ, ಯಲಹಂಕ, ಯಶವಂತಪುರ, ಮಧುರೆ ಹೋಬಳಿಗಳ 186 ಡೈರಿಗಳಿಂದ ಪ್ರತಿದಿನ 1,26,000 ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದೆ. ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಆದಾಯ ಸಿಗುತ್ತಿದೆ. ಬಮುಲ್ ಮತ್ತು ಸರ್ಕಾರ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡುತ್ತಿದೆ. ಈ ಎಲ್ಲ ರೀತಿಯ ನೆರವು ಹಾಲು ಉತ್ಪಾದಕರ ಯಶಸ್ಸಿಗೆ ದಾರಿಯಾಗಿದೆ ಎನ್ನುತ್ತಾರೆ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಜನಪ್ರತಿನಿಧಿಗಳು. ಈ ಹೈನುಗಾರಿಕೆಯನ್ನು ನಂಬಿಕೊಂಡು ಬದುಕನ್ನ ನಡೆಸ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಒಂದು ಗೋವಿದ್ರೆ ಅದು ನಡೆದಾಡುವ ATM ಅಂತ ಹೇಳ್ತಾರೆ. ಒಂದು ಹಸು ಇತ್ತು ಅಂತಂದರೆ ಇವತ್ತು ಅನೇಕ ಜನ ವಿದ್ಯಾವಂತರು ಕೂಡ ಇವತ್ತು ಸಾಕಷ್ಟು ಕಡೆ ಇಂಜಿನಿಯರ್ಸು ಡಾಕ್ಟರ್ಸ್ ಆಗಿದ್ದವರು ಕೂಡ ಅದನ್ನು ಬಿಟ್ಟು ಹೈನುಗಾರಿಕೆಯನ್ನು ಮಾಡಿಕೊಂಡು ಇವತ್ತು ಅವರ ಜೀವನವನ್ನು ಕಂಡುಕೊಂಡಿರ್ತಕ್ಕಂಥದ್ದು ಮತ್ತು ಮಾದರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹಳ್ಳಿಕಾಡಿನ ರೈತರು ಕೃಷಿ ಜೊತೆ ಹೈನುಗಾರಿಕೆಯನ್ನು ಉಪಕಸುಬನ್ನಾಗಿ ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದಾರೆ. ಯಲಹಂಕ ತಾಲೂಕಿನಲ್ಲಿ 15 ಮಹಿಳಾ ಸಹಕಾರ ಸಂಘ ಯಶಸ್ವಿಯಾಗಿ ನಡೆಯುತ್ತಿವೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳೆನ್ನದೆ ಹೈನೋದ್ಯಮ ಗ್ರಾಮೀಣ ಜನರ ಆರ್ಥಿಕ ಬದುಕಿಗೆ ಆಸರೆಯಾಗಿದೆ. ಎಟಿವಿ ಭಾರತ, ಯಲಹಂಕ. ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ಇಟಿವಿ ಭಾರತ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.